ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಸಾಮಾನ್ಯವಾಗಿ ವೆಜಿಟೇರಿಯನ್ಸ್ ಎಲ್ಲ ಸಂಡೆ ಬಂತು ಅಂದರೆ ಪಲಾವು, ಬಿಸಿಬೇಳೆ ಬಾತು ಎಲ್ಲ ಮಾಡ್ಕೋತಿರ್ತಾರೆ. ಸೊ ನಾವು ಫಸ್ಟು ಬಿಸಿಬೇಳೆ ಬಾತ್ ಪುಡಿ ಮಾಡ್ಕೊಳ್ಳೋಣ, ಆಮೇಲೆ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತ ನೋಡೋಣ. ಬನ್ನಿ ಮಾಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೀವಿಲ್ಲಿ ನೋಡ್ಕೋಬೋದು. ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಬ್ಯಾಡ್ಗಿ, ಗುಂಟೂರು, ಒಣಮೆಣಸಿನ್ಕಾಯಿ, ಗಸಗಸೆ, ಜೀರಿಗೆ, ಸಾಸಿವೆ, ಮೆಂತ್ಯ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಇದೆ. ಇದನ್ನೆಲ್ಲ ನಾವು ಫಸ್ಟು ಕಾದು ಬಾಣಲೆಗೆ ಕುಕಿಂಗ್ ಆಯಿಲ್ ಅಂದರೆ ಅಡುಗೆಗೆ ಬಳಸುವ ಎಣ್ಣೆನ ಹಾಕಿ ನಾವು 2-5 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಬನ್ನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಎರಡರಿಂದ 5 ನಿಮಿಷದವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಒಂದು ತಟ್ಟೆಗೆ ಹಾಕಿಡೋಣ. ತುಂಬ ಬಿಸಿ ಇದೆ, ಆರಿದ ನಂತರ ನಾವು ಅದನ್ನು ಮಿಕ್ಸಿಗೆ ಹಾಕೋಣ. ಒಂದು 5 ನಿಮಿಷ ಆರಕ್ಕೆ ಬಿಡೋಣ. ಅಲ್ಲಿವರೆಗೂ ನಾವು ತರಕಾರಿಗಳನ್ನ ಹೆಚ್ಕೊಳ್ಳೋಣ. ತರಕಾರಿ ಬಂದು ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು ಎಲ್ಲ ಹೆಚ್ಕೊಂಡಿದ್ದೀವಿ. ಈಗ ನಾವು ತೊಗರಿಬೇಳೆನ ಒಂದು ಬಟ್ಟಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ಅದರ ಜೊತೆಗೆ ನಾವು ಹೆಚ್ಚಿರುವ ತರಕಾರಿಗಳನ್ನೆಲ್ಲ ಹಾಕೋಣ. ಅದರ ಜೊತೆಗೆ ಒಂದಿಷ್ಟು ಹಸಿ ಕಡಲೆ ಬೀಜನ ಹಾಕೋಣ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನೀರು ಹಾಕಿ ಕುಕ್ಕರಲ್ಲಿ ಬೇಯೋಕ್ಕಿಡೋಣ. ಅದಕ್ಕಿಂತ ಮುಂಚೆ ನಾವು ಅದಕ್ಕೆ ಒಂಚೂರು ಎಣ್ಣೆ ಹಾಗೂ ಅರಶಿನ ಹಾಕೋಣ, ಚೆನ್ನಾಗಿ ಬೇಯುತ್ತೆ. ಅದೆಲ್ಲ ಚೆನ್ನಾಗಿ ಬೇಯೋವರೆಗೂ ನಾವು ಅನ್ನನ ಮಾಡ್ಕೊಳ್ಳೋಣ. ಈಗ ನೀವಿಗೆ ನೋಡ್ಬೋದು, ನಾವು ಹುರ್ಕೊಂಡಿರುವ ಪದಾರ್ಥಗಳೆಲ್ಲ ಆರಿದೆ. ಅದನ್ನು ನಾವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಬಿಸಿಬೇಳೆ ಬಾತ್ ಪುಡಿನ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ಬೋದು, ಬಿಸಿಬೇಳೆ ಬಾತ್ ಪುಡಿ ತಯಾರಾಗಿದೆ. ಕುಕ್ಕರಲ್ಲಿ ತರಕಾರಿಗಳು ಕೂಡ ಬೆಂದಿದೆ. ಈಗ ನಾವು ಒಂದು ಚೂರು ಬೆಲ್ಲ ಹಾಗೂ ಹುಣಸೆ ಹಣ್ಣು, ಆಮೇಲೆ ಒಂಚೂರು ಕಾಯಿತುರಿನ ಅದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ನಾವು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಬಿಸಿಬೇಳೆ ಬಾತ್ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಒಂಥರ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಹುಣಸೆ ನೀರು ಎಲ್ಲ ಇದಕ್ಕೆ ಬೆರೆಸಿದ್ದೀವಿ. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಈಗ ನಾವು ಬೆಂದಿರೋ ತರಕಾರಿಗಳನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕಿ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಇದಕ್ಕೆ ಹಾಕೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾವು ಮಾಡಿಟ್ಕೊಂಡಿರುವ ಬಿಸಿ ಅನ್ನನ ಇದಕ್ಕೆ ಮಿಕ್ಸ್ ಮಾಡೋಣ. ಆಮೇಲೆ ಕಾದು ಬಾಣಲೆಗೆ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆನ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ಬೋದು ಸಾಸಿವೆ ಎಲ್ಲ ಚಟ್ಪಟ ಅಂದಿದೆ. ಅದಕ್ಕೆ ನಾವು ಚೂರು ಇಂಗನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಒಗ್ಗರಣೆನ ಅನ್ನಕ್ಕೆ ಮಿಕ್ಸ್ ಮಾಡೋಣ. ನೀವಿಲ್ಲಿ ನೋಡ್ಬೋದು ಬಿಸಿ ಬಿಸಿಯಾದ ಬಿಸಿಬೇಳೆ ಬಾತ್ ತಯಾರಾಗಿದೆ. ತಿಂದು ರುಚಿ ನೋಡಿದಾಗ ಟೇಸ್ಟ್ ಅಂತೂ ಅದ್ಭುತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.